பாடிமால குரு எத்தனை குரு ஹெல்த்தியும் உழுத குருகளை நாளே நாடத்து இரண்டு விசல் உனக்கு மத்தி நாளே குருகளை முகசு கொடுத்தீனி இவத் முகசுவேக்கும் திட்டுக்கொண்டிருந்தே அது குருகளை மனசுக்கு பண்றே குருகள் கசே முகியத்தில் எல்லாரும் முயோதில்ல எத்தனை குரு யாரு பாரிமாள ஆ பாரிமாளதிந்த ஏன் பாடகல்தே நாதி ஸ்நேக பிரசங்கோவா கர்த்தவிய குவாபிகேனசித குருவன் விந்தேக சந்தாபம் கபோதைனதீனதீஹி யாரு ஹெச்சு ஹச்சுக்கொள்ளிக் கோவார்கள் யாருன்னு ஹெச்சு ஹச்சுக்கொள்ளிக் கோவார்கள் பால ஹச்சுமம் விட்டுவி என்ற துக்குக்கு காரணம் ஆகுதான் நினைப்பிட்டுக்கொள் யார் யார் எல்லாரும் ஹேளி இன்க்ளூடிங் மனையாகிறவரு ஃபர்ஸ்ட் அவர்னே ஹேத்தர் உள்ளதவரு ஹேளங்கில்ல சாஸ்திர ஹேளோது யாவாகலும் கூட முதல் மனையாகிதவர்னே ஹேத்தர் உள்ளதவரு ஹேளுதில்ல யாரு ஹெண்டி மக்களு அல்ல பிடி பாப்ப எல்லாம் யாவாகலும் அவர்னே ஆக்கி ஹேளது சுத்தேன் பண்ணும் கண்டா மக்களும் திட்டம் பண்ணும் நம்மளி பிரவச்சன ஜன யார் ஜாஸ்தி பண்ணிருந்தார் நோடி அவர் நோடிக்கொண்டு ஹேளபக்ரி ನೀವೇನಾದರೂ ಬಹಳ ಬುದ್ಧಿವಂತಿಕೆ ತೋರಿಸಿ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಚೆನ್ನಾಗಿ ಹೇಳಿದ್ರಿ ತಿಳ್ಕೊಂಡು ಬರೋ ಭಜನಾ ಮಂಡಳಿ ಒಳಗ ಮೂರು ಮಂದಿ ಬ್ಯಾಡ್ಬಿಡ್ವಾ ಯಾಕೋ ಇವತ್ತು ಉಪನ್ಯಾಸಕ್ಕೆ ಮನಸ್ಸು ಆಗುವಂತಾಗ ಯಾಕ್ರಿ ಏನಾಕ್ರಿ ಇಂದಿರಾಬಾಯರ ಸುಂದರಾಬಾಯರ ನಿನ್ನೆ ಆಚಾರ ಅಂದದ್ದು ಗೊತ್ತದ ಇಲ್ಲ ಮುಗೀತು ಒಂದ್ಸಲ ಖಾಲಿ ಲಾಸ್ಟ್ ಹಿಂಗ ಮೂರ್ ನಾಲ್ಕು ದಿವಸ ಆಚಾರ ಪಾಪ ಪುರಾಣ ತುಂಬಾ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಅಂತ ಹೇಳಿದ್ರೆ ಕೊನೆಗೆ ಒಂದ್ ದಿವಸ ಆಚಾರ ಪುರಾಣ ಕೇಳಲಿಕ್ಕೆ ಆಚಾರ ಹೆಂಡತಿ ಮಕ್ಕಳು ಅಷ್ಟೇ ಕೊಡ್ಬೇಕಾಗತ್ತೆ ನಾತಿ ಸ್ನೇಹ ಯಾವಾಗಲೂ ಮನೆಯಲ್ಲಿ ಇದ್ದವ್ರ ಜೊತೆಗೆ ಹೆಚ್ಚಿಗೆ ಸ್ನೇಹ ಪ್ರೇಮಗಳನ್ನು ಇಟ್ಕೊಳ್ಬೇಡ್ರಿ ಬಂಧನಕ್ಕೆ ಹಾಕತ್ತೆ ಬಂಧನ ಈ ಸ್ನೇಹ ಇದೆ ನೋಡಿ ಪ್ರೇಮ ಸ್ನೇಹ ಇದೆ ಎಲ್ಲ ಅದು ಯಾವ ಕ್ಷಣಕ್ಕೆ ಏನು ಮಾಡಿಸುತ್ತೆ ಅಂತ ಗೊತ್ತಿಲ್ಲ ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ ಒಂದು ಪಾರಿವಾಳ ಕಥೆ ಕಥೆ ಹೇಳ್ಬಿಡ್ತೀನಿ ಶ್ಲೋಕ ಎಲ್ಲ ತುಂಬಾ ಇಟ್ಟಿದ್ದ ಪಾರಿವಾಳ ಮದುವೆ ಮಾಡ್ಕೊಂಡಿತ್ತಂತ ಅದಕ್ಕೂ ಮದುವೆ ಈಗ ಈ ಮನುಷ್ಯರಟ್ಟೇ ಮಾಡ್ಕೋತಾರಂತ ಸತ್ತ ದುಃಖಪಟ್ಟಿದ್ರೆ ಪಾರಿವಾಳ ಸದಕ್ಕೆ ಮಾಡ್ಕೋತಾರಂತ ಅದಕ್ಕೇನು ಬುದ್ಧಿ ಕೆಟ್ಟಿತ್ತು ಮದುವೆ ಮಾಡ್ಕೊಳ್ಳಿಕ್ಕೆ ಈ ಮನುಷ್ಯರಟ್ಟು ಮಾಡ್ಕೊಂಡು ಹಾಳಾಗಿ ಹೋಗಿ ಇಷ್ಟು ತಿಳ್ಕೋಬಾರ್ದ ಅದು ಇರ್ತೀವಿ ನಮ್ಮನ್ನು ನೋಡಿ ಪಾಠ ಕಲಿತಾ ಇಲ್ಲೇ ಇಲ್ಲ ನಾವು ಮಾತ್ರ ಮದುವೆ ಬೇರೆ ಮದುವೆ ತಿಂಗಳಿಗೊಂದು ವರ್ಷಕ್ಕೊಂದು ಈ ಮತ್ತೊಂದಕ್ಕೊಂದು ಮಾಡ್ತಾ ಮಾಡ್ತಾ ಹಾಕ್ತೀವಿ ಅಪ್ಪ ಮಾಡ್ಕೊಂಡ್ರೆ ಸಾಲದೆ ಬದುಗೂ ಮಾಡ್ತಾನೆ ನೀನು ದಾಯಿ ನಾನೊಬ್ಬರೇ ಅಂತ ನೀನು ದಾಯಿ ಅವನೇ ಅವನೇ ಮಾಡ್ತೀನಿ ಅವನಂತಾನೆ ನಾರಷ್ಟೇ ಯಾಕೆ ಮಾಡ್ಕೊಡು ಅಂತ ಆಗ್ಲಿ ನನ್ನ ಮಗದೂ ಮಾಡ್ಸೋದೆ ಅಂದ್ರೆ ಈಗ ಒಟ್ಟು ಎಲ್ಲರೂ ಕೂಡ ಹಳ್ಳಕ್ಕೆ ಬೀಳೋ ಕಾರ್ಯಕ್ರಮ ಬೇರೆ ಇರಲಿ ಸರಿ ಈ ಪಾರಿವಾಳ ಮದುವೆ ಮಾಡ್ಕೊಂಡಿದ್ವಿ ಪಾರಿವಾಳ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಎಲ್ಲ ಅನ್ಯೋನ್ಯವಾದ ಸಂಸಾರ ಅದು ಏನು ಅನ್ಯೋನ್ಯವೋ ಗೊತ್ತಿಲ್ಲ ನೆನ್ಪಿಟ್ಕೊಳ್ರಿ ತುಂಬಾ ಆಶ್ಚರ್ಯ ಈ ಅನ್ಯೋನ್ಯತೆ ಬರಬೇಕು ಅಂದ್ರೆ ಭಗವತ್ ಸಂಕಲ್ಪ ಇರಬೇಕು ಶ್ರೀಮದ್ ಆಚಾರ್ಯರು ಬಹಳ ದೊಡ್ಡ ಹೆಸರು ಹೇಳ್ತಾನೆ ಹೆಂಡತಿ ಗಂಡನ್ ಕಂಡ್ರೆ ಪ್ರಾಣ ಅಂದ್ರೆ ಅರ್ಥ ಗಂಡನ್ ಕಂಡ್ರೆ ಪ್ರಾಣ ಅಂದ್ರೆ ಹಂಗರ್ಥ ಅಲ್ಲ ಮತ್ತೆ ಹಂಗರ್ಥ ಅಲ್ಲ ಏನರ್ಥ ಹೆಂಡತಿ ಗಂಡನ್ ಕಂಡ್ರೆ ಪ್ರಾಣ ಹೆಂಡತಿ ಅಂತ ಅರ್ಥ ಅಲ್ಲ ಮುಂದೆ ಭಾರಿ ಪ್ರಾಣ ಭಾರಿ ಪ್ರೀತಿ ಈ ಗಂಡನಿಗೆ ಹೆಂಡತಿ ಮೇಲೆ ಭಾರಿ ಪ್ರೀತಿ ಆ ಗಂಡ ಹೆಂಡತಿ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇಷ್ಟು ಬರಬೇಕು ಅಂತಿದ್ರೆ ದೇವರ ಅನುಗ್ರಹ ಬೇಕು ಅಂತ ಇಟ್ಕೊಳ್ಳಿ ಮೊದಲೇ ಯತ್ ಸಂಪರ್ಕ ಪ್ರಿಯ ಸಂತತ ಕೋ ಅಪರ ಪ್ರಿಯ ಪ್ರಾಣಬುದ್ಧಿ ಮನಕ್ಕಾತ್ಮ ದೇಹ ಪಚ್ಚ ಧನಾದಯ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಎತ್ತರ ಹೇಳ್ತಾರೆ ನಿನ್ನ ಹೆಂಡತಿ ನಿನ್ನ ಮಾತು ಕೇಳಿಕೊಂಡು ವಿಧೇಯರಾಗಿ ಪ್ರೀತಿಯಿಂದ ಇದ್ದಾಳ ಇವ ಲಕ್ಷಿ ಫೆಲೋ ದೇವರು ನಿನ್ನ ಅನುಗ್ರಹ ಮಾಡಿದಾನೆ ಅಂತ ತಿಳ್ಕೊ ಭಾರಿ ಪುಣ್ಯ ಮಾಡಿದ್ದೇ ಚಲೋ ಹೆಂಡತಿ ಸಿಕ್ಕಾಳ ಅಂತ ಅರ್ಥ ಅಲ್ಲ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಹಾಗಲ್ಲ ದೇವರ ಅನುಗ್ರಹ ನಿನ್ನ ಮೇಲಿದೆ ಏನ್ ನನ್ನ ಗಂಡ ರೀ ಶ್ರೀರಾಮಚಂದ್ರನಂತಹ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಯಾರಿಗಾದ್ರೂ ಹೆಂಡತಿ ಭಾವನೆ ಬಂದಿದ್ರೆ ಅದು ನಾವು ಮಾಡಿದ ಪುಣ್ಯ ಅಲ್ಲ ದೇವರ ಮಾಡಿದ ಅನುಗ್ರಹ ಅಂತ ತಿಳ್ಕೋಬೇಕು ನನ್ನ ಮಕ್ಕಳು ನಾನು ಹಾಕಿದ ಮಾತು ನೀಡೋದಿಲ್ಲ ಅಂತಿದ್ರೆ ಅದು ದೇವರ ಅನುಗ್ರಹ ಅಂತ ಇಲ್ಲದೇ ಇದ್ರೆ ಇವು ಮನೆಯಾಗ ನೋಡ್ರಿ ಮಹಾಭಾರತ ಆಗಿಬಿಟ್ಟಿರ್ತದೆ ಆರು ಗಂಟೆ ಅನ್ಕೊಳ್ಳಿ ಮಹಾಭಾರತ ಕಥಾ ಯಾಕೆ ಹೇಳ್ರಿ ಆರಕ್ಕ ಬರೋಬ್ಬರಿ ಗಂಡ ಕೆಲಸದಿಂದ ಬರ್ತಾನ್ರಿ ಅವ್ ಗಂಡ ಬರೋ ಕೆಲಸದಿಂದ ಆರಕ್ರಿ ಅವ ಆರಕ್ಕೆ ಬಂದ ಆರಕ್ರಿ ಶುರು ಅತ್ತೆಯವ್ರದ್ದು ಒಂದು ಕಾಮೆಂಟ್ರಿ ಸೊಸಿದೊಂದು ಕಾಮೆಂಟ್ರಿ ಪ್ರತ್ಯೇಕ ಪ್ರತ್ಯೇಕ ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಹೇಳಿಕೆ ಸ್ಟೇಟ್ಮೆಂಟ್ಗಳು ಅತ್ತೆಯವ್ರು ಬಂದು ಹೇಳ್ತಾರ ಕೊಟ್ಟಿ ನೋಡಪ್ಪ ಸಲಗಿ ನಿನ್ನ ಹೆಂಡತಿಗೆ ಅನುಭವಿಸು ಅಂತ ಹೇಳಿ ಅತ್ತೆಯವ್ರ ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ ಸಸಿ ಬಂದು ಹೇಳ್ತಾರೆ ನಿಮ್ಮವ್ವ ಅಂತ ಅಕ್ಕಿ ಒಂದ್ರಾಗ ಅದು ಒಂದ್ರಾಗ ಇದೊಂದ್ರಾಗ ಅವ ಏನ್ ಮಾಡ್ಬೇಕು ಪಾಪ ನಡುವಿನ ಅವನಿಗೆ ಬರೋದೇ ವಿರಾಗ ನೆನಪಿಟ್ಕೊಂಡಿ ಕೊನೆಗೆ ಅವರದ್ದೊಂದು ರಾಗ
ಇವರದ್ದೊಂದು ರಾಗ, ಕೊನೆಗೆ ಈ ಗಂಡಸಿಗೆ ಬರೋದು ವಿರಾಗ. ಅದಕ್ಕೆ ಸ್ವಾಮಿಗಳಾಗಿಬಿಡ್ತಾರೆ. ನಾತಿ ಸ್ನೇಹ ಪ್ರಸಂಗೋವ ಕರ್ತವ್ಯ, ಬಹಳ ಹಚ್ಚಿಕೊಳ್ಳಕ್ಕೆ ಹೋಗಬಾರ್ದು. ಹೆಂಗಿರಬೇಕು ನಮ್ಮನೆಯೊಳಗೆ ನಾವು ಹೆಂಗಿರಬೇಕು ಅಂದ್ರೆ, ಗೃಹೇಶು ಅತಿಥಿವತ್ ವಸೇತ್ ಅಂತ ಮುಂದೆ ಹೇಳಿದ್ದ. ಅದೇನಾಯ್ತು, ಈ ಪಾರಿವಾಳ ಗಂಡು ಹೆಣ್ಣು ಎಲ್ಲ ಇದ್ವು, ಮರಿ ಎಲ್ಲ ಇದ್ವು, ಆ ದೊಡ್ಡ ಗಂಡ ಹೆಂಡತಿ ಪಾರಿವಾಳ ಇಬ್ರು ಆಹಾರ ತರಬೇಕು ಅಂತ ಒಂದ್ ಕಡೆ ಹೋಗಿದ್ರಂತೆ. ತರೋ ಹೊತ್ತಿಗೆ ಈ ಮರಿ ಪಾರಿವಾಳಗಳೆಲ್ಲ ಗೂಡಿನಿಂದ ಹೆಣಕ್ಕೆ ಹಾಕಿ ನೋಡಿದ್ವಂತೆ, ಕೆಳಗೆ ಕಾಳುಗಳೆಲ್ಲ ಇದ್ವಂತೆ. ಅಯ್ಯ ನಮ್ಮಪ್ಪ ಅಮ್ಮ ಬುದ್ಧಿ ಇಲ್ಲ, ಇಲ್ಲೇ ಕಾಳವ, ಇದು ತಿನ್ನೋದ್ಬಿಟ್ಟು ಸುಸುಳ್ಳು ಎಲ್ಲ ಹೋಗ್ಯಾವ ಅಂತ ಹಾರ್ಕೊಂಡು ಬಂದು ಕಾಳು ಹತ್ರ ಕೂತು ಬಿಟ್ಟು. ಅದೇನ್ರಿ ಕಾಳು ಹತ್ರ ಕೂಡ್ತಾವ, ಕೆಳಗೊಬ್ಬ ಬೇಟೆಗಾರ ಜಾಳಗಿ ಹಾಕಿ ಹಿಡಿದು ಕೂತ್ ಬಿಟ್ಟಿದ್ದ. ಹೊರತು ಬಲಿ ಬೀಸಿದ್ದ ಬಿತ್ತು ಸಿಕ್ಕೊಂಡ್ಬಿಡ್ತು. ಗಂಡ ಹೆಂಡತಿ ಇಬ್ರು ಆಹಾರ ತಗೊಂಡು ಬಂದ್ರೆ ನೋಡ್ತಾ ಹೆಂಡತಿ ಮಕ್ಕಳೆಲ್ಲ ಸಿಕ್ಕಿದ್ದಾವ. ಅಯ್ಯೋ ನನ್ನ ಮಕ್ಕಳು ಒಂದು ವಿಲಿ ವಿಲಿ ಒದ್ದೆ ಆಗ್ಬಿಟ್ಟಿದ್ರೆ ಹೆಣ್ಮಗಳು. ಸಾಮಾನ್ಯವಾಗಿ ಹೆಣ್ಣಿಗೆ ಮಕ್ಕಳ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇರುತ್ತಂತೆ. ಏನು ಒಂದು ಚೂರೇನಾದ್ರೂ ಹೆಣ್ಮಕ್ಕಳಿಗೆ ತರ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಲ್ಲೂ ತತ್ರಾಪಿ ಮಕ್ಕಳಿಗೆ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳಿಗೆ ಏನಾದ್ರೂ ಆಗ್ಬಿಟ್ರೆ ತಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ನೋಡ್ತು ದುಃಖ ತಡೆಯಲಿಕ್ಕಾಗಲಿಲ್ಲ. ಆ ಮಕ್ಕಳ ಮೇಲಿನ ಪ್ರೇಮ ಮೋಹ ಸ್ನೇಹ ಏನ್ ಮಾಡ್ತು ಅಂದ್ರೆ, ತನ್ನ ವಿವೇಕವನ್ನ ಕಳ್ಕೊಂಡ್ಬಿಟ್ಟು ತಾನೂ ಹಾರಿ ಬಂದ ಅಭಯೋಗ ಕುತ್ಕೊಂಡ್ಬಿಡ್ತು. ಎಂಥ ದೊಡ್ಡದ ಅಕಸ್ಮಾತ್ ಉಳ್ಕೊಂಡಿದ್ರೆ ಇನ್ನೂ ಮಕ್ಕಳನ್ನ ಹಡಿಯೋ ಚಾನ್ಸಸ್ ಇತ್ತು. ಬಿಟ್ಬಿಡ್ತು, ಏನ್ ಮಾಡ್ತು, ಸೀದಾ ಬಂದ ಮಕ್ಕಳ ಜೊತೆಗೆ ಥಕ ಅದು ಕೂತ್ಕೊಳ್ತಲ್ಲ. ಪಾಪ ಈ ಗಂಡು ಪಾರಿವಾಳ ಮ್ಯಾಲೆ ನಿಂತ್ಕೊಂಡು ನೋಡಿದ್ರೆ ಅದಂತೂ ಮನೆಯಾಗ ಮಕ್ಕಳಿಲ್ಲ ಹೆಂಡ್ತಿಲ್ಲ ನಾಯಿ ಇದ್ದ ಏನ್ ಮಾಡ್ಲಿ ಅಂತ ನೋಡ್ರಿ. ಮೋಹ ಅಭಿಮಾನ ಅಟ್ಯಾಚ್ಮೆಂಟು ಅದೇನು ಅನ್ಕೊಂಡು ಅವ್ರು ಪಾಪ ಹೆಂಡತಿ ಸ್ಮರಣೆ ಮಾಡಿದಂತ್ರಿ, ಗಂಡ ಮಕ್ಕಳು ಸ್ಮರಣೆ ಮಾಡಿದಂತ. ಎಂಥ ನನ್ನ ಮಕ್ಕಳೆಲ್ಲಾರ, ಏನು ಎಂಥ ನನ್ನ ಮಕ್ಕಳೆಲ್ಲರ, ಎಷ್ಟು ಒಳ್ಳೆಯವರಿದ್ದು ನನ್ನ ಮಾತು ಕೇಳ್ತಿದ್ದು, ನನ್ನ ಹೆಂಡತಿ ಹೆಂಗಿದ್ಲು, ಆ ಸಿಕ್ಕಾಕೊಂಡ್ಬಿಟ್ಟಾಳ ಹೆಂಡತಿ, ಇನ್ನು ಸಾಯ್ತಾಳ ಅಂತ ಗೊತ್ತಾಗೆಲ್ಲ ಸಾಯುವ ಹೆಂಡತಿಯ ಗುಣಗಾನವನ್ನು ಮಾಡಿದ್ದಂತ. ಎಂಥ ಗುಣಗಾನ, ಅನರೂಪ ಅನುಕೂಲ ಜಯಸ್ಯ ಮೇ ಪತಿ ದೇವತ ಶೂನ್ಯೇ ಗೃಹೇಮಾನ್ ಸಂತ್ಯಜ್ಯ ಪುತ್ರೈ ಸ್ವರ್ಯಾತಿ ಸಾಧುಭಿ. ಎಷ್ಟು ಅನುಕೂಲ ಮಾಡಿ ಕೊಡ್ತೀರಿ ನನ್ನ ಹೆಂಡತಿ ನನಗೆ. ಏನ್ರಿ ಗಂಡಂದ್ರೆ ಹಿಂಗೆ ಯಾವ ಹೆಂಡತಿ ನಿಲ್ಸಿರೋತಾರ ಗೊತ್ತಿಲ್ಲರಿ. ಮತ್ತೆ ಎಷ್ಟು ಅನುಕೂಲ ಮಾಡಿ ಕೊಡ್ತಾಳೆ, ಎಷ್ಟು ಅನುಕೂಲ ಆಗಿದ್ದು, ನಾ ಹೇಳಿದ್ದು ಒಂದೂ ಇಲ್ಲಂತಿರ್ಲಿಲ್ಲ. ಏನ್ರಿ ಇದು ಹೆಂಡತಿ ಬಗ್ಗೆ ಇಷ್ಟು ದೊಡ್ಡ ಪ್ರಶಸ್ತಿ ಇದು, ಖರೆ ಬಹಳ ದೊಡ್ಡ ಆಶ್ಚರ್ಯ. ಗಂಡ ಯಾರು ಹಿಂಗೆ ಹೇಳಿದ್ರೆ ನೀನು ಹೇಳ್ಬಿಟ್ಟು, ಅಕಸ್ಮಾತ್ ಯಾರು ತಪ್ಪೆ ಅಂದ್ರೆ ಅಂದಿದ್ರು ಹಂಗಾಗಿ ಸಾಧ್ಯ ಇಲ್ಲ. ಮತ್ತೆ ಯಾರೋ ಒಬ್ಬ ಕಥೆ ಹೇಳ್ತಿದ್ರು ನಮ್ಮ ಗುರುಗಳು, ಅದು ಚಂಡಿ ಕಥೆ ಅಂತ ಒಂದು ಹೇಳ್ತಿದ್ರು. ಬೇಡ ಬಿಡಿ, ಅನುಕೂಲ ಅನುರೂಪ ಕತೆ ಅರ್ಥ ಆಯ್ತಲ್ಲ ನಿಮಗೀಗ. ಅದು ಗಂಡ ಒಂದು ಮಾತು ಹೇಳಿದ್ರೆ ಹೆಂಡತಿ ಇನ್ನೊಂದು ಮಾತು ಹೇಳ್ತಿಲ್ಲ. ನಾನು ನೀ ಹೆಂಗಂತಿ ನೋಡ್ತೀನಿ ಅಂತಿದ್ದ. ತಲೆ ಕೆಟ್ಟು ಹೋಯ್ತು ರೀ ಅವ್ನ ಮನೆಯೊಳಗೆ ಹೆಂಡತಿ ಇವೊಂದನ್ನು ಇವೊಂದನ್ನು ಇವನ್ನು ಕೊನೆಗಿನ್ನ ಮಠ ಮನೆ ಬಿಟ್ಟು ನಾಶ್ರಮ ತಗೋಬೇಕು ಅಂತ ಮಠಕ್ಕೆ ಹೋದನೆ. ಅವನು ಗುರುಗಳು ಕೇಳಿದ್ರು ಯಾಕೆ ಬಂದ್ಯೋ ಅಂದ್ರು, ಸ್ವಾಮಿ ಮನ್ಯಾಗ ಕಿರಿಕಿರಿ ಸಾಕಾಗಿ ಮಠಕ್ಕೆ ಬಂದಿನಿ ಆಶ್ರಮ ತಗೋಬೇಕು ಅಂತ ಇಟ್ಕೊಂಡಿನಿ ಅಂದ್ರು. ನಾ ಒಬ್ಬ ತಗೊಂಡು ಸಾಕು ನೀನು ಬೇಡ ಅಂತ, ನಾನು ಅದಕ್ಕೆ ತಗೊಂಡಿನಿ ಅಂತ ಹೇಳಿದ್ರು ಪಾಪ ರಹಸ್ಯ. ಆಯ್ತು ಸರಿ, ಈಗ ಒಂದು ಕೆಲಸ ಮಾಡ, ಏನು ನಿನ್ನ ಹೆಂಡತಿ ಏನ್ ಮಾಡ್ತಾ, ನಾ ಏತಿ ಅಂದ್ರಕ್ಕೆ ಪ್ರೇತಿ ಅಂತ ಕಾಣ ಎಮ್ಮಿ. ಒಂದು ಕೆಲಸ ಮಾಡಿ, ನಿಮ್ಗೆ ಒಂದು ಮಂತ್ರ ಹೇಳ್ತೀನಿ ಕೇಳಿ ಅಂತ ಹೇಳಿ ಪಾಪ ಕರೆದು ಗುಪ್ತವಾಗಿ ಕಿವಿಯಲ್ಲಿ ಒಂದು ಮಂತ್ರ ಹೇಳಿದ್ರು. ಓಂ ಪಟ್ 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 ಸಾಹ ಹ್ಞೂ ಮಂತ್ರ ಕೇಳ್ಕೊಂಡ್ರಿ. ಪರಮಾನಂದ ಆಯ್ತು, ಮನೆಗೆ ಹೋದ, ಮನೆಗೆ ಹೋದ ಬಡ ಬಡ ಹಾಸಿ ಹಾಕೊಂಡ ಮುಸುರು ಕುಮ್ಕೊಂಡ್ಬಿಟ್ಟ ಹೆಂಡತಿ ಬಂದ್ಲು. ಏನ್ರಿ ಹೇಳ್ತಿರೋ ಇಲ್ಲ ಅನ್ಲಕ್ಕಿ, ನಾ ಇವತ್ತು ಹೇಳಂಗಿಲ್ಲ ಅನ್ನೋ, ಹೇಳಲಿಲ್ಲ ಅಂದ್ರೆ ಕಾಲ ಮುಡ್ತೀನಿ ಅನ್ಲಕ್ಕಿ ಪಟ್ ಅಂತ ಎದ್ಬಿಟ್ರಿ. ಅವ್ನು ಖುಷಿ, ಅವಂಗೇನು ಅಂದ್ರೆ ಎದ್ಬಿಡ್ಬೇಕು ಅಂತ ಆನಂದ. ಯಾಕೆ ಎದ್ದು ತಡ ಮಾಡ್ಲಿಕ್ಕೆ, ದೇವ್ರ ಪೂಜೆ ಮಾಡ್ತೀರೋ ಇಲ್ಲೋ ಅಂದ್ಲು. ಇವತ್ತು ಮಾಡಂಗಿಲ್ಲ ಅಂದ, ಮಾಡ್ಲಿಲ್ಲ ಅಂದ್ರ ಅಂದು ಬಟ್ ಅಂದ ದೇವ್ರ ಪೂಜೆ ಹಚ್ಕೊತ್ಬಿಟ್ಟ. ಅವ್ನು ಸಂತೋಷ ಆದ್ರಿ, ಅವ್ನಿಗೆ ಯಾವ್ದು ಬೇಕಾಗಿತ್ತು ಎಲ್ಲ ಆಗ್ಲಿಕ್ಕೆ ಶುರುವಾಯ್ತು. ಅವನಿಗೆ ಇಷ್ಟು ದಿವಸ ಪೂಜೆ ಮಾಡ್ತೀನಿ ಅಂದ್ರೆ ಪೂಜೆ ಹೆಂಗ್ ಮಾಡ್ತೀನಿ ನಿಮ್ ನೋಡ್ತೀನಿ ಅಂದಿದ್ಲಕ್ಕಿ, ಇವತ್ತು ಪೂಜೆ ಮಾಡಂಗಿಲ್ಲ ಅಂದ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ಲು. ಸರಿ, ಅದೇನಾಯ್ತು, ಕೊನೆಗೆ ಎಲ್ಲಿಗೆ ಬಂತು, ಒಂದು ದಿವಸ ವರ್ಷಾರ್ಥಿಗೆ ಬಂತು, ಅವರಪ್ಪ ಒಂದು ವರ್ಷ ಶ್ರಾದ್ದ ಬಂತು, ಶ್ರಾದ್ದ ಮಾಡ್ಬೇಕಾಗ್ಯದ ಆಕೆ ನೆನಪಾತ್ರಿ. ಆ ಹೋದ ಸಲ ವರ್ಷ ಶ್ರಾದ್ದ ಬಂದಾಗ ಪಾಪ ಇವಾಗ ಅಂಡ ನಮ್ಮ ಅಪ್ಪನ ಬಂದದ ಮಾಡೋಣ ಮಾಡೋಣ ಅಂದ್ರೆ ನಿಮ್ಮ ಅಪ್ಪನ ಜೊತೆ ನಿಮ್ದು ಮಾಡ್ತೀರಿ ಏನಿಲ್ಲಕ್ಕಿ, ಬೇರೆದೇ ಬೇರೆ ಅಂತ ಕೂತ್ಬಿಟ್ಟಿದ ಪ್ರಾಣಿ. ಇವತ್ತು ನೋಡ್ರಿ ಬಂತಲ್ಲ ಅವಳಂದ, ಇವತ್ತು ನಮ್ಮ ಅಪ್ಪನ ಶ್ರಾದ್ದ ಮಾಡಬೇಕು ಹೇಳು ಅಂತ ಅವಳು ಹೆಂಡತಿ ಅಂದ್ಲು. ನೀವು ಮಾಡಲಿಲ್ಲ ಅಂದ್ರೆ ಮಠಕ್ಕೆ ಹೋಗಿ ನಿಮ್ಮ ಹೆಸರೇ ಕೊಟ್ಕೊಂಡ್ಬಿಡ್ತೀನಿ ಅಂದ್ಲು. ನಿಮ್ಮ ಹೆಸರಲ್ಲಿ ಮಠಕ್ಕೆ ಹೋಗಿ ಕೊಟ್ಬರ್ತೀರಿ ಅಂದ್ಲು. ಇವ್ ಬೇಡ ಬೇಡ ಶ್ರಾದ್ದ ಮಾಡಿದ, ಖುಷಿಯಾಗಿ ಬಿಡ್ತೀವಿ ಅವ್ರಿಗೆ. ಏನ್ರಿ ಎಷ್ಟು ಬದಲಾವಣೆಗಳು, ತಿಂಗಳು 15 ದಿವಸ 20 ದಿವಸದಲ್ಲಿ
ಟೈಮಿಂಗ್ ಚೇಂಜ್ ಆಗ್ಬಿಡ್ತು. ಭಾರಿ ಖುಷಿ ಆಯ್ತು, ಅದೇ ಖುಷಿಯೊಳಗೆ ಮಂತ್ರ ಮರ್ತ್ಬಿಟ್ಟ. ಅವ್ರು ಏನಾಯ್ತು, ಶ್ರಾದ್ದ ಮುಗೀತಲ್ಲ, ಪಿಂಡ ವೈದ್ಯ ಆಕಳಿಗೆ ಹಾಕ್ಬೇಕಾಗಿತ್ತು, ತಪ್ಪಿ ಅಂದ್ಬಿಟ್ಟ. ಪಿಂಡ ವೈದ್ಯ ಆಕಳಿಗೆ ಹಾಕ್ತೀನಿ ಅಂತ ಆಕೇನದು, ಆಕಳಿಗೆ ಹಾಕ್ತೀರಾ, ವೈದ್ಯ ಹಂದಿಗೆ ಹಾಕ್ತೀನಿ ಅಂತ ಹಾಕ್ಬಿಟ್ಟು. ಅನುಕೂಲಾನುರೂಪಾಚ, ಎಷ್ಟು ಅನುಕೂಲ ಮಾಡಿಕೊಟ್ರು ನೋಡ್ರಿ, ಹಿಂಗಿರ್ತಾರಂತ ಕೆಲವರೆಲ್ಲ. ಅದಕ್ಕೆ ಪತಿದೇವತ ಪಾಪವನ್ನು ಸ್ಮರಣೆ ಮಾಡಿಕೊಂಡಂತೆ ಯಾರು ಕಪೋತ, ನನ್ನ ಹೆಂಡತಿ ಎಷ್ಟು ಅನುಕೂಲ ಮಾಡಿಕೊಡ್ತಿದ್ಲು, ಏನು ಅಂತ ಹೆಂಡತಿ ಇಲ್ಲ ಮಕ್ಕಳಿಲ್ಲ, ಈಗ ನಾನೇನು ಮಾಡಲಿ. ಕೊನೆಗೆ ಆ ಹೆಂಡತಿ ಮಕ್ಕಳು ಕಳ್ಕೊಂಡು ದುಃಖಕ್ಕೆ ಸ್ವಯಂಚ ಕೃಪಣ ಶಿಕ್ಷು ಪಶ್ಯನ್ನ ಪತ ಅಬುಧಾಪತ ಅದು ಹೋಗಿ ಹಾಕ್ಬಿಟ್ಟು ಬಲಿ ಅವ್ರು ಸಿಕ್ಕಾಕೊಂಡು ಬೇಟೆಗಾರ ಅಂತ ಇವತ್ತು ಫಸ್ಟ್ ಕ್ಲಾಸ್ ಊಟ ಅಂತ ಮರಿ ಅಪ್ಪ ಅಪ್ಪ ಒಟ್ಟು ಕಟ್ಕೊಂಡು ಹೋಗ್ಬಿಟ್ಟ ನೋಡ್ರಿ ಎಷ್ಟು ಹುಚ್ಚ. ಅದಕ್ಕೆ ಕೃಷ್ಣ ಅಂತಾನೆ, ಆ ಅವಧೂತ ಅಂತಾನೆ, ಯಪ್ರಾಪ್ಯ ಮನುಷ್ಯಂ ಲೋಕಂ ಮುಕ್ತಿದ್ವಾರಂ ಅಪಾವೃತಂ ಗೃಹೇಶು ಖಗವತ್ ಸಕ್ತಂ ಸಕ್ತಃ ತಮ ಆರುಡಚ್ಯುತಂ ವಿಭುಂ. ಬದುಕಿದ್ರೆ ಇನ್ನೇನೋ ಮಾಡ್ಲಿಕ್ಕೆ ಬರ್ತಿತ್ತು, ಸತ್ ಏನು ಕಂಡುಕೊಳ್ತು, ಪ್ರೀತಿ ಪ್ರೇಮ ಮೋಹ ನಂದು ಲಂದು ಬರ್ಕೊಂಡು ಕೊನೆಗೆ ಒಂದು ದಿವಸ ಎಲ್ಲ ಕಷ್ಟ ಅಂತ. ಅದು ಈ ದೇಹ ಬಂದಾಗ, ಮನುಷ್ಯ ದೇಹ ಬಂದಾಗ ಇಲ್ಲಿ ಸಾಧನೆಯನ್ನು ಮಾಡಿಕೊಳ್ಳದೇ ಇದ್ರೆ ಮುಕ್ತಿದ್ವಾರಂ ಅಪಾವೃತಂ ಮೋಕ್ಷದ ಬಾಗಿಲು ತೆರೆದಿದೆಯಂತೆ. ಮನುಷ್ಯ ದೇಹ ಅಂದ್ರೆ ಮೋಕ್ಷದ ಕೀಲಿಕೈಯಂತೆ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಏನರ್ಥ, ಆರುಡಚ್ಯುತಂ ಮ್ಯಾಲೇರಿ ತಗೊಂಡಿದ್ದಂಗೆ ದಪ್ಪ ಅಂತ ನೆನಪಿಟ್ಟುಕೊಳ್ಳಿ. ಅದಕ್ಕೆ ಹಾಗೆ ಮಾಡಬೇಡ್ರಿ, ಸಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ತಿಳಿದುಕೊಂಡು